ಹುಣಸೂರು ಆತ್ಮಹತ್ಯೆ ನೆನ್ನೆಯಾಗಿರ್ತಕ್ಕಂಥದ್ದು ಒಂದು ವರದಿ ಬಂದಿದೆ ಇವತ್ತು ಈಗ ನಿರಂತರವಾಗಿ ರೈತರ ಆತ್ಮಹತ್ಯೆ ಮತ್ತೆ ಪ್ರಾರಂಭ ಆಗಿದೆ ಅದಕ್ಕೆ ಕಾರಣ ಮೂರು ವರ್ಷದ ಮಳೆ ಅನಾಹುತದಲ್ಲಿ 22 ಜಿಲ್ಲೆಯಲ್ಲಿ ಆದಂತ ಒಂದು ಬೆಳೆಹಾನಿ ರಾಜ್ಯ ಸರ್ಕಾರ ಹೇಳಬಹುದು ನಾವು ನೆರವು ನೀಡಿದ್ದೇವೆ NDRF ODA ನಮ್ಮ ಇದರಲ್ಲಿ SDRF ನಲ್ಲಿ ಆದರೆ ಆ ಹಣ ಕೊಡತಕ್ಕಂತದ್ದು ಯಾವುದೇ ಒಂದು ರೈತನಿಗೆ ಜೀವ ಉಳಿಯಕ ಸಾಧ್ಯ ಇಲ್ಲ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದಕ್ಕೆ ನಾವು ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತೆ ಆದರೆ ರಾಜಕೀಯದ ಉದ್ದೇಶಕ್ಕೋಸ್ಕರವಾಗಿ ಬೇರೆ ರೀತಿಯಲ್ಲಿ ವಿರೋಧ ಪಕ್ಷಗಳನ್ನು ಸ್ಕಟ್ಲ್ ಮಾಡೋದಕ್ಕೆ ಅಂತಕಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ನಮ್ಮ ಸಾಮತೆ ಇಲ್ಲ ಈ ಪಂಚರತ್ನದ ಯೋಜನೆಗಳನ್ನು ಒತ್ತು ತಂದಿರೋ ಕುಮಾರಣ್ಣನಿಗೆ ಪಂಚರತ್ನ ಯೋಜನೆಗಳಿಗೆ ಕುಮಾರಣ್ಣನಿಗೆ राज्य सुमार 22 जिले रथयात्र कार्यक्रम हिन्दे नावेनोड़ी राज्य प्रवास मतने पंचरत्न अंत योजने नाड़ना समस्या दुड मटदेश शाश्वत परहार दरक कार्यक्रम मंड्य जिले वो जिले इवत् 290 कोटि साल मना रईत कुटुंबी मंड्य जिले जनते ऋण तीरसली कार्यक्रम पुनः नम रैतर आत्महत्य शरण दयु हेदरबेड़ 2023 चुनाव जनता दल सरकार संपूर्ण बहुमत बरतक यारू तपली अक्ति निम्न शक्तियों यारू कुंदी साध्य ನನ್ನ ರೈತರು ಸಾಲಗಾರ ಆಗತಕ್ಕಂತದ್ದಿದೆ ಆ ಸಾಲಗಾರ ಆಗಿರತಕ್ಕಂತದಕ್ಕೆ ನಿಮಗೆ ಎಕರೆವಾರು ಒಬ್ಬ ರೈತರಿಗೆ ಇಂತಿಷ್ಟು ಅಲ್ಲ ಈ ರಾಜ್ಯದಲ್ಲಿ ಇರತಕ್ಕಂತ ನನ್ನ ರೈತರು 10 ಗುಂಟೆ ಭೂಮಿ ಇರಲಿ 20 ಗುಂಟೆ ಭೂಮಿ ಇರಲಿ 50 ಎಕರೆ ಭೂಮಿ ಇರಲಿ ಅವರಿಗೆ ಎಕರೆಗೆ 10,000 ರೂಪಾಯಿಗಳನ್ನು ಪ್ರತಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಗೆ ಮತ್ತು ಕೂಲಿಗೆ ಏನು ಹಣ ಖರ್ಚಾಗುತ್ತೆ ಅದೆಲ್ಲವನ್ನ ಸರ್ಕಾರವೇ ಪ್ರತಿ ವರ್ಷ ಕೊಡತಕ್ಕಂತ ಒಂದು ಶಾಶ್ವತವಾದ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ನಿಮಗೆ ತಂದು ಕೊಡತಕ್ಕಂತದ್ದು ಯಾರು ಮುಂದೆ ಅದನ್ನ ತಗಿಲಿಕ್ಕಾಗಿ ಮಾಡಲು ಯಾವ ಸರ್ಕಾರಗಳು ಆ ರೀತಿ ಶಾಶ್ವತವಾದಂತ ನನ್ನ ರೈತರ ಬದುಕಿಗೆ ಕೆಲವು ಕಾರ್ಯಕ್ರಮವನ್ನ ಏನು ಮಾಡಬೇಕು ಅಂತ ಇದ್ದಾರೆ ಅದೆಲ್ಲದರ ಮಾಹಿತಿಗಳ ಒಂದು ಕಿರುಹೊತ್ತಿಗೆಯನ್ನ ನಿಮ್ಮ ಮನೆ ಮನೆಗೆ ಕಳಿಸ್ಕೊಡ್ತೀನಿ ಕರಪತ್ರವನ್ನು ದಯವಿಟ್ಟು ಅದೆಲ್ಲವನ್ನ ಒಂದು ಬಾರಿ ಓದಿ ನಂತರ ನನ್ನ ಮೇಲೆ ವಿಶ್ವಾಸ ಇದ್ದು ರವೀಂದ್ರಣ್ಣನ ಮೇಲೆ ವಿಶ್ವಾಸ ಇದ್ದು ನೀವು ಈ ಬಾರಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ನಮ್ಮ ಸ್ತ್ರೀ ಶಕ್ತಿ ಸಂಘದ ಸಂಘಗಳ ಸಾಲವನ್ನು ಒಂದು ಬಾರಿ ಮನ್ನಾ ಆಗಬೇಕು ಅಂತಾರೆ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನು ಮನ್ನಾ ಮಾಡತಕ್ಕಂತದಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಇರತಕ್ಕಂತ ವಿಕಲಚೇತನರು ಏನಿದ್ದಾರೆ ಆ ಕುಟುಂಬಗಳಿಗೆ 5,000 ರೂಪಾಯಿಗಳನ್ನು ಮತ್ತು 65 ವರ್ಷ ಮೇಲ್ಪಟ್ಟಂತ ತಂದೆ ತಾಯಂದ್ರಿಗೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ನಾನೇ 2000ದಲ್ಲಿ ತಂದಂತ ಕಾರ್ಯಕ್ರಮ ಅದು 5,000 ರೂಪಾಯಿಗಳನ್ನು ಈ ನಾಡಿನ ತಂದೆ ತಾಯಂದ್ರು 65 ವರ್ಷ ಮೇಲ್ಪಟ್ಟಂತವರು ಈ ಭೂಮಿಯಲ್ಲಿ ಬದುಕಿರುವವರಿಗೆ 5,000 ರೂಪಾಯಿ ದೊರಕತಕ್ಕಂತ ಒಂದು ಯೋಜನೆಯನ್ನು ಕುಟುಂಬಗಳ ನೆಮ್ಮದಿಗೆ ಕೊಡತಕ್ಕಂತ ಕಾರ್ಯಕ್ರಮ ತರುತ್ತೇವೆ ಪಂಚರತ್ನಕ್ಕೆ ಕುಮಾರಣ್ಣನಿಗೆ ಪರಿಸ್ಥಿತಿಯಲ್ಲಿ ನಾನು ಒಂದು ತೀರ್ಮಾನಕ್ಕೆ ಬಂದಂತದ್ದು ಈ ರಾಜ್ಯದಲ್ಲಿ ಶಾಶ್ವತವಾದಂತಹ ರೀತಿಯ ಕಾರ್ಯಕ್ರಮವನ್ನು ತರಬೇಕು ಅಂತ ಹೇಳಿ ಯಾಕೆ ಮುಂದೆ ಬರ್ತಕ್ಕಂತ ಜನರ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡಬೇಕು ಅಂದ್ರೆ
ನನ್ನ ಮನೆಯಲ್ಲಿ ಬೆಳಕೆ ಇದ್ದರೆ 50 ಲಕ್ಷದಿಂದ 1 ಕೋಟಿ ಹಣ ನಾನು ಇಟ್ಕೊಂಡು ಕೂತಿರೋ ಒಂದು ಜನರ ಕಷ್ಟಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಎಲ್ಲಿಂದ ತರಲಿ ನಾನು ಎಲ್ಲಿಂದ 50 ಲಕ್ಷ 1 ಕೋಟಿ ಹಣವನ್ನು ಇವತ್ತು ಬಳಸಿಕೊಳ್ಳಲು ಸಾಧ್ಯ ಅದಕ್ಕೆ ಕಾರಣ ನಾನೇನು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಲ್ಲ ನೂರಾರು ಕೋಟಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಹಣ ಸಂಪಾದನೆ ಮಾಡ್ತಾ ಇಲ್ಲ ಅದರ ಜೊತೆಗೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಕಟ್ಟಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ ಬೆಂಗಳೂರಿನಲ್ಲಿ ಕಟ್ಟಿ ಬಾಡಿಗೆಯನ್ನು ಬರ್ತಾ ಇಲ್ಲ ನಾನು ಯಾವ ದೊಡ್ಡ ಕೈಗಾರಿಕೆಗಳನ್ನು ಕಟ್ಟಿಲ್ಲ ಈ ಒಂದು 20 ಗಂಟೆಗಳ ಕಾಲ ಕೆಲಸವನ್ನು ನಾನು ಮಾಡ್ತಾ ಇರತಕ್ಕಂತದ್ದು ನಾನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಲ್ಲ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ನಾನು ಏನು ಸ್ವತಂತ್ರ ಸರ್ಕಾರ ತಂದಂತದ್ದಲ್ಲ ಈ ನಾಡಿನ 6.5 ಕೋಟಿ ಜನತೆ ನನಗೆ ನೀನು ರಾಜ್ಯದ ಮುಖ್ಯಮಂತ್ರಿ ಆಗು ಅಂತ ಹೇಳಿ ಆಶೀರ್ವಾದ ಮಾಡಿದ್ದಲ್ಲ ಆದರೂ ಅಂತ ಸಂದರ್ಭದಲ್ಲಿ ಈ ನಾಡಿನ ನನ್ನ ತಾಯಂದಿರು ನಾನು ಹಳ್ಳಿಗಳಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡಬೇಕಾದರೆ ಆ ಗ್ರಾಮ ವಾಸ್ತವ್ಯ ಸಂದರ್ಭದಲ್ಲಿ ಈ ನಾಡಿನಲ್ಲಿ ಯಾವೊಂದು ಸರ್ಕಾರಗಳು ಸಾರಾಯಿಯನ್ನು ಮಾರಾಟ ಮಾಡ್ತಾ ಇದ್ದಾವೆ ಆ ಕಳಪೆ ವಿಷಮಿಶ್ರಿತವಾದಂತಹ ಸಾರಾಯಿಯನ್ನು ಕುಡಿದು ನಮ್ಮ ಕುಟುಂಬಗಳು ಸಂಕಷ್ಟದಲ್ಲಿದ್ದೇವೆ ಆ ಸಾರಾಯಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ನಾಡಿನ ನನ್ನ ತಾಯಂದಿರು ನನ್ನ ಮೇಲೆ ಒತ್ತಡವನ್ನು ಹಾಕಿದರು ತೀರ್ಮಾನ ಮಾಡಿದೆ ಈ ನಾಡಿನ ಮಹಿಳೆಯರಿಗೆ ಗೌರವ ತರಬೇಕು ಆ ತಾಯಂದಿರ ಬದುಕು ಸರಿಯಾಗಬೇಕು ಅಂತ ಹೇಳಿ 2006ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಈ ನಾಡಿನಲ್ಲಿ ಸಾರಾಯಿಯನ್ನು ಮಾರಾಟ ಮಾಡೋದನ್ನ ಸಂಪೂರ್ಣವಾಗಿ ಬಂದ್ ಮಾಡಿದೆ ಕುಮಾರಣ್ಣ ದುಡ್ಡು ರಸ್ತೆ ಆಗಿರೋದಿದೆ ಕುಮಾರಣ್ಣನಿಗೆ ಈ ರಸ್ತೆ ಡಬಲ್ ರೋಡ್ ಆಗಬೇಕಾದ್ರೆ ನಿಮ್ಮ ಮನೆಯ ಮಗ ನಿಮ್ಮ ಊರಿನ ಮಗ ಈ ಕೆಲಸ ಮಾಡಲಿಕ್ಕೆ ಒಂದು ನಿಮಿಷ ಕೇಳೋಣ ಇಲ್ಲಿ ಈ ಕೆಲಸ ಮಾಡೋದಕ್ಕೆ ಮಾರ್ಬಾವ ನಮ್ಮ ಜೊತೆ ಇದ್ಮೇಲೆ ಇನ್ನು ಕೆಲಸ ಮಾಡೋಕ್ಕೆ ಬಿಡದೆ ಹಲವಾರು ಶ್ರೀಮಂತ ನಾಯಕರ ಬಿಜೆಪಿ ಸರ್ಕಾರದಲ್ಲಿ ಅಲ್ಲಿಂದ ಟೈಟ್ ಮಾಡಿಕೊಂಡು ಈ ಕೆಲಸ ಮಾಡೋಕ್ ಬಿಟ್ಟಿರಲಿಲ್ಲ ಈ ಏನು ಹೋರಾಟ ಮಾಡಿದ ರವೀಂದ್ರ ಅಂತ ಹೇಳಿ ರವೀಂದ್ರ ಅವರು ಹೋರಾಟ ಈ ರಸ್ತೆ ಮಾಡಲಿಕ್ಕೆ ನಾನು ಹಣ ಕೊಟ್ಟು ಈ ಒಂದು ರಸ್ತೆ ಕೆಲಸಕ್ಕೆ ಹಣ ಕೊಟ್ಟು 2 ವರ್ಷ ಆದರೂ ಕೆಲಸ ಮಾಡಕ್ ಬಿಟ್ಟಿರಲಿಲ್ಲ ಇದು ಮಾನವ ಮಾಡಿದ ಕೆಲಸ ಇಲ್ಲಿ ಕೆಲವರನ್ನೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಕುಟುಂಬ ರಾಜಕಾರಣ ಮಾಡಿಕೊಂಡು ರವೀಂದ್ರ ಅವರ ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಹೊರಟಾಗ ಪ್ರತಿಯೊಂದಕ್ಕೂ ತಕರಾರು ತೆಗೆದು ಈ ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಕುಟುಂಬದಲ್ಲಿ ಕೆಲಸ ಆಗಿರತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡಿದ್ರೆ ಇನ್ನ ನಮ್ಮ ಜೊತೆ ಮಾನವ ಇದ್ದಲ್ಲ ಅವನಿಂದ ಆದಂಥದ್ದು ಆದರೂ ಸಹ ಇವತ್ತು ಈ ಗತಂಗ್ರ ಕೆಲಸ ಈ ರಸ್ತೆಯಲ್ಲಿ ಬೆರೆತು ಒಂದು ಆನಂದ ಆಗ್ತದೆ ಇವತ್ತು ಆ ರೀತಿಯ ಒಂದು ಉತ್ತಮವಾದಂತಹ ಕೆಲಸ ಮಾಡಿದ್ರೆ ನಿಮ್ಮ ಊರಿನ ಮಗ ನಿಮ್ಮ ಮನೆಯ ಮಗ ರವೀಂದ್ರ ಕೆಲಸ ಬಡವರಿಗೆ ಒಳ್ಳೆಯ ಕೆಲಸ ಆಗಬೇಕು ಅವರ ಕಷ್ಟ ಸುಖಗಳಿಗೆ ಶಾಶ್ವತವಾದಂಥ ಪರಿಹಾರ ದೊರಕಿ ಅವರು ಇನ್ನೊಬ್ಬರು ಮನೆ ಬಾಗಿಲು ಹೋಗಿ ಕೈ ಹಿಡಿದೇ ಇರತಕ್ಕಂಥ ರೀತಿಯಲ್ಲಿ ಪ್ರತಿ ಕುಟುಂಬಗಳ ಒಂದು ಬದುಕನ್ನು ಕಟ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಹೋರಾಟ ಏನಿದೆ ಅದರ ಹಿನ್ನೆಲೆಯಲ್ಲಿ ಭಾಳ ಯೋಚನೆ ಮಾಡಿ ಈ 5 ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಅದು ಎಷ್ಟೇ ಕಷ್ಟ ಆಗಲಿ ತರಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಹೊರಟಿದ್ದೇವೆ ರೆಕಾರ್ಡ್ಸ್ಗಳನ್ನ ರೆಡಿ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೆ ಅಷ್ಟರೊಳಗೆ ಸರ್ಕಾರ ಹೋಯಿತು ರೆಡಿ ಇತ್ತು ಎಲ್ಲ ಆಮೇಲೆ ನೆಕ್ಸ್ಟ್ BJP ಸರ್ಕಾರ ಬಂದ ಮೇಲೆ ರವೀಂದ್ರ ಶ್ರೀಕಂಠಯ್ಯನವರು ಖುದ್ದು ಮಂತ್ರಿಗಳ ಹತ್ರ ಹೋಗಿ ನನಗೆ ಫೋನ್ನ ದೂರವಾಣಿ ಕರೆ ಮುಖಾಂತರ ಮಾತಾಡಿಸಿ ಹಲವಾರು ಬಾರಿ ಕಂದಾಯ ಸಚಿವರಿಗೆ ನಾನೇ ಹೇಳಿ ಈ ಒಂದು ಸಮಸ್ಯೆಗಳನ್ನು ಹೇಳಿದ್ದು ಆಗಲೇಬೇಕು ಅಂತ ಹೇಳಿ ರವೀಂದ್ರ ಶ್ರೀಕಂಠಯ್ಯನವರು ಅವರೇ ಕೂತು ಚರ್ಚೆ ಮಾಡಿ ಅದೆಲ್ಲ ಒತ್ತಡಗಳನ್ನು ಹಾಕಿ ಇವತ್ತು ನಿಮ್ಮ
ಬಹುಶಃ 50-60 ವರ್ಷಗಳ ಸಮಸ್ಯೆ ಬಗೆಹರಿಸತಕ್ಕಂತದರಲ್ಲಿ ನನ್ನ ಜೊತೆ ಕೈ ಜೋಡಿಸಿ ರವೀಂದ್ರ ಶ್ರೀಕಂಠಯ್ಯನವರು ದೊಡ್ಡ ಮಟ್ಟದಲ್ಲಿ ನಿಮ್ಮ ಈ ಸಮಸ್ಯೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ನಿಮ್ಮದು ಒಂದೇ ರೀತಿ ಅನುಕೂಲ ಆಗಿರೋದು ರಾಜ್ಯದಲ್ಲಿ ಇಂಥ ಒಂದು ಸಮಸ್ಯೆ.